ಇನ್ನು ಕಡೆಯ ಕ್ಷೇತ್ರ ಟಿ ನರಸಿಪುರ ವಿಧಾನಸಭಾ ಕ್ಷೇತ್ರ ಮೈಸೂರು ಜಿಲ್ಲೆದು ಇಲ್ಲಿ ಕಾಂಗ್ರೆಸ್ ಇಂದ ಬಹುತೇಕ ಮಹಾದೇವಪ್ಪ ಎಚ್ ಎಸ್ ಸಿ ಮಹಾದೇವಪ್ಪ ಜೆಡಿಎಸ್ ಇಂದ ಹಾಲಿ ಶಾಸಕ ಅಶ್ವಿನ ಕುಮಾರ್ ಬಿಜೆಪಿಯಿಂದ ಭಾರತಿ ಶಂಕರ್ ಅರವಿಂದ್ ಪ್ರತಿಭಾ ಶ್ರೀನಿವಾಸ್ ಶ್ರೀನಿವಾಸ ಮಗಳು ಪ್ರತಿಭಾ ಹಿಂಗಿದೆ ನೋಡ್ಬೇಕು ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ಹಣಾಣಿ ಇಲ್ಲಿ ಅಷ್ಟೇ ಬಿಜೆಪಿಯಿಂದ ತೊಂಬತ್ತೊಂಬತ್ತಲ್ಲಿ ಭಾರತಿ ಶಂಕರ್ ಗೆದ್ದಿದ್ರು ಅದಾದ್ಮೇಲೆ ಅವ್ರ ಪಾರ್ಟಿನ ಅವರೇ ಹಾಳು ಮಾಡ್ಕೊಂಡ್ರು ಬಿಜೆಪಿ ಅವರು ಅಶ್ವಿನ್ ಕುಮಾರ್ ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಸ್ಕೊಂಡ್ರು ಮಹಾದೇವಪ್ಪ ಅನ್ಕೊಂಡ್ರು ಗೆಲ್ಲಲ್ಲ ಅಶ್ವಿನ್ ಅಂತ ಕೊಡ್ಸಿದ್ರು ಟಿಕೆಟ್ ಚೇಂಜ್ ಮಾಡಿಸ್ಕೊಂಡು ಅಶ್ವಿನ್ ತಂತ್ರ ಮಾಡಿ ಚುನಾವಣೆಗೆ ಎತ್ಕೊ ಮಾದೇವಪ್ಪ ತಾನೇ ತೋಡಿದ ಗುಂಡಿಗೆ ಬಿದ್ದು ಸೋತ್ರು ಆಮೇಲೆ ಅದು ಒಂದು ಆರೋಪ ಇದೆ ದೇವೇಗೌಡರ ಜೊತೆ ಫಿಕ್ಸಿಂಗ್ ಆಗ್ಬಿಟ್ರು ಮಾದೇವಪ್ಪ ಹಾಗಾಗಿ ಐಟಿ ರೇಡ್ ಆಯ್ತು ಅಂದ್ಬಿಟ್ಟು ಕಾಂಗ್ರೆಸ್ ಕ್ಯಾಂಡಿಡೇಟ್ ಗಳಿಗೆ ದುಡ್ಡು ಹಂಚ್ಬೇಕಿತ್ತಲ್ಲ ಹಂಚಲಿಲ್ಲ ಅವರೇ ಲೋಕೋಪಯೋಗ ಸಚಿವ ಅಲ್ಲ ಹೌದು ಆರೋಪ ಇದೆ ಚರ್ಚೆ ಇದೆ ಸೌಂಡ್ ಇದೆ ಅವರು ಐ ಟಿ ರೇಡ್ ಆಯ್ತು ಅಂದ್ಬಿಟ್ಟು ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆ ಫಂಡ್ ಹೋಗ್ಲಿಲ್ಲ ಅಂದ್ರೆ ಅತಂತ್ರ ಆದ್ರೆ ನಿನ್ನನ್ನ ಸಿಎಂ ಮಾಡ್ತೀವಿ ಅಂತ ದೇವೇಗೌಡರು ಹೇಳಿದ್ರಂತೆ ಅದಕ್ಕೆ ಫಂಡ್ ನ ಸ್ಕಿಪ್ ಮಾಡ್ಬಿಟ್ರು ಅಂತ ಒಂದು ಆರೋಪ ಇದೆ ಚರ್ಚೆ ಗಾಳಿ ಮಾತು ಗಾಳಿ ಮಾತು ಇದು ಗಾಳಿ ಮಾತು ಕಂಡ್ರಪ್ಪ ಶಿವ ಹೇಳ್ತಾವ್ನೆ ಅಂತ ಯಾರು ನೋಟ್ ಮಾಡ್ಕೊಂಬಿಟ್ರಿ ಆಮೇಲೆ ಒಪ್ಪನ್ ಮೇಲೆ ಐಟಿ ರೇಡ್ ಆಯ್ತು ಅಂದ್ಬಿಟ್ಟು ದುಡ್ಡು ಹಂಚಿಲ್ವಲ್ಲ ಆ ಫಂಡ್ ಹೋಗದೆ ಕಾಂಗ್ರೆಸ್ ಅವರೆಲ್ಲ ಸೋತ್ಬಿಟ್ರು ಒಂದಷ್ಟು ಜನ ಆ ಫಂಡ್ ಹೋಗಿದ್ರೆ ಬಿಜೆಪಿ ಅಷ್ಟು ಹೋಯ್ತಿರ್ಲಿಲ್ಲ ಕಾಂಗ್ರೆಸ್ ಅನುಕೂಲ ಆಗಿರೋದು ಇವೆಲ್ಲ ಮಾತುಗಳಿದೆ ಅವೆಲ್ಲ ಅಂತೆ ಕಂತೆಗಳು ಸೊ ಹೆಂಗಾರ ಹಾಳಾಗಲಿ ಈ ಕಥೆ ಫೆಬ್ರವರಿ ಕರ್ನಾಟಕ ಟಿವಿ ಸರ್ವೆಯಲ್ಲಿ ಟಿ ನರಸಿಪುರದಲ್ಲಿ ಜೆಡಿಎಸ್ ನ ಅಶ್ವಿನ್ ಕುಮಾರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ ಒಟ್ಟಾರೆಗೆ ಫೆಬ್ರವರಿ ತಿಂಗಳ ಸರ್ವೆಯಲ್ಲಿ ಮೈಸೂರು ಜಿಲ್ಲೆಯ ಹನ್ನೊಂದು ಕ್ಷೇತ್ರಗಳಲ್ಲಿ ಪಿರಿಯಾಪಟ್ನ ಎಚ್ ಡಿ ಕೋಟೆ ನಂಜನಗೂಡು ನರಸಿಂಹರಾಜ ವರುಣಾದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದ್ದಾರೆ ಚಾಮರಾಜ ಕೃಷ್ಣರಾಜದಲ್ಲಿ ಬಿಜೆಪಿ ಹಾಗೆ ಟಿ ನರಸಿಪುರ ಚಾಮುಂಡೇಶ್ವರಿ ಹುಣಸೂರು ಕೃಷ್ಣ ಜೆಡಿಎಸ್ ಮುನ್ನಡೆಯನ್ನ ಸಾಧಿಸಿದೆ ಈ ಮೂಲಕ ಹನ್ನೊಂದು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಬಿಜೆಪಿ ಐದರಲ್ಲಿ ಕಾಂಗ್ರೆಸ್ ನಾಲ್ಕರಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ